ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ ಮುಂದಿನ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಮಂಜುಳಾ ಅಮರೇಶ್ ಕರಡಿ ಸಂಗಣ್ಣ ಕರಡಿ ಸೊಸೈಟಿ ಸೊಸೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ರಾಘವೇಂದ್ರ ಹಿಟ್ನಾಳ್ ಜೆಡಿಎಸ್ ಇಂದ ಸಿವಿ ಚಂದ್ರಶೇಖರ್ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ನಾವ್ ಹೇಳ್ತಿದ್ವಿ ಸಂಗಣ್ಣ ಕರಡಿಗೆ ಟಿಕೆಟ್ ಕೊಡದೆ ಹೋದ್ರೆ ಜೆಡಿಎಸ್ ನಿಲ್ತಾರೆ ಅಂತ ಆದ್ರೆ ಸಂಗಣ್ಣ ಅವ್ರ ಸೊಸೆ ಕೊಟ್ಟವ್ರನ್ನ ಕಟ್ಟ ಹಾಕಿದ್ರು ಕರಡಿ ಸಂಗಣ್ಣ ಅವ್ರನ್ನ ಹಾಕಿದ್ರು ಸೊಸೆಗೆ ಟಿಕೆಟ್ ಕೊಡೋದ್ರ ಮೂಲಕ ಮಂಜುಳಾ ಅಮರೇಶ್ಗೆ ಕೊಡೋದ್ರ ಮೂಲಕ ಆದರೆ ಸಿ ವಿ ಚಂದ್ರಶೇಖರ್ ಚೆಂಗನೆ ಆರಿದ್ರು ಜೆಡಿಎಸ್ಗೆ ಅಲ್ಲ ಹೋಗೋದು ನಾನು ಹೋಗ್ತೀನಿ ಅಂತ ಕುಮಾರಸ್ವಾಮಿ ಬಳಿ ಪಾರ್ಟಿ ಸೇರಿ ಪಕ್ಷ ಟಿಕೆಟ್ ತಗೊಂಡು ನಾಮಿನೇಷನ್ ಕೊಪ್ಪಳದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಗಡಿ ಸಂಗಣ್ಣ ಫ್ಯಾಮಿಲಿ ಮತ್ತೆ ರಾಘವೇಂದ್ರ ಯಟ್ನಾಳ್ ಇಬ್ರು ನೋಡಿ ಸಾಕಾಗವ್ರೆ ಇಲ್ಲಿ ಚಂದ್ರಶೇಖರ್ ಕೂಡ ಈಗ ಹೊಸದಾಗಿ ಚಿಹ್ನೆ ತಗೊಂಡ್ ಬಂದು ನಿಂತ್ಕೊಂಡವ್ರೆ ಅಕಾಲ ತುಂಬಾ ರೋಚಕವಾಗಿದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಕೊಪ್ಪಳದಲ್ಲಿ ಇದೆ ಯಾಸ್ ಒಟ್ಟಾರ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಏಪ್ರಿಲ್ ಫೈನಲ್ ಸರ್ವೇಯಲ್ಲಿ ಬಿಜೆಪಿ ಬಿಜೆಪಿ ಎರಡರಲ್ಲಿ ಮುನ್ನಡೆನ ಪಡ್ಕೊಂಡು ಪಿಪಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಎಸ್ ವೀಕ್ಷಕರೇ ಒಟ್ಟಾರೆ ಐದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಒಂದಲ್ಲಿ ಜೆಡಿಎಸ್ ಕೆಆರ್ಪಿಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏಪ್ರಿಲ್ ನ ಫೈನಲ್ ಸರ್ವೆಯಲ್ಲಿ